ಟನ್ 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 ಕೇಳಿ ಕಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಬಿರುಗುತ್ತೀಯೇ ನೀನು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಏನು ಕಳೆದ ವರ್ಷ 2020 ಈ ಕೊರೋನಾ ಮಹಾಮಾರಿಯಿಂದ ಎಲ್ಲರೂ ಏನು ಕಷ್ಟಪಟ್ಟಿರೋದು ಎಲ್ರಿಗೂ ಗೊತ್ತಿದೆ. ವಿಶೇಷವಾಗಿ ಈ ಶಾಲೆಗಳು ಇಲ್ಲಿವರೆಗೂ ಆರಂಭ ಆಗಿರಲಿಲ್ಲ. ಮಧ್ಯಭಾಗದಲ್ಲಿ ಶಾಲೆಯ ಕೆಲವು ದಿವಸಗಳ ಮಾತ್ರ ಈ ವಿದ್ಯಾಗಮ ಎಂಬ ಕಾರ್ಯಕ್ರಮದಿಂದ ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಟ್ಟಿದ್ರು. ಆದರೆ ಈ ಕೊರೋನಾ ಮಹಾಮಾರಿ ಇನ್ನೂ ಯಾವಾಗ ಒಕ್ಕರಿಸ್ತು, ನಿನ್ನೆ ಕೆಲವು ದಿವಸಗಳ ಹಿಂದೆ ಜನವರಿ 1ಗೆ ಶಾಲಾ ಕಾಲೇಜುಗಳು ಪುನಾರಂಭ ಆಗಬೇಕೆಂಬ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಈ ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತೆ ಆರಂಭ ಆಗಿದೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನಾವು ಈಗ ನಮ್ಮ ಮುಳಬಾಗಿಲಿನ ಪ್ರತಿಷ್ಠಿತ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇದ್ದೀವಿ. ತಾವು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳು ಇವತ್ತಿನಿಂದ ಶಾಲೆಗೆ ಬರುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಇವತ್ತಿನಿಂದ ಕ್ಲಾಸಸ್ ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಈ ವಿಚಾರದಲ್ಲಿ ಆಸಕ್ತಿ ಇನ್ನೂ ತೋರ್ತಾ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಕ್ಲಾಸಸ್ ಪ್ರಾರಂಭ ಆಗಿದೆ. ಶಿಕ್ಷಕರು ಕೂಡ ಇಲ್ಲಿ ಬಂದು ಅವ್ರಿಗೆ ಪಾಠ ಹೇಳ್ಕೊಡಲು ಉತ್ಸಾಹದಿಂದ ಇದ್ದಾರೆ. ನಾವು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀವಿ, ನೀವು ಸರ್ಕಾರದ ಆದೇಶದಂತೆ ಏನು ಕೊರೋನಾ ವಿಚಾರದಲ್ಲಿ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡುತ್ತಾ ನೀವು ಶಾಲೆಗೆ ಬಂದು ನಿಮ್ಮ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ಯಾಕಂದರೆ ಈ 2020 ಈ ಶೈಕ್ಷಣಿಕ ವರ್ಷ 0 ಇಯರ್ ಆಗಿ ಉಳಿದು ಹೋಯಿತು. ಇಲ್ಲಿ ಯಾವುದೇ ಶಿಕ್ಷಣ ಪಡೆಯೋಕ್ಕಾಗಿಲ್ಲ. ಬರೀ ಆನ್ಲೈನ್ ಕ್ಲಾಸಸ್ ಅಂತ ಸರ್ಕಾರದಿಂದ ಒಂದು ವ್ಯವಸ್ಥೆ ಮಾಡಿದರು, ಆದರೆ ಎಲ್ಲರ ಹತ್ರ ಈ ಆನ್ಲೈನ್ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೆ ಮತ್ತೆ ಸರ್ಕಾರ ಕೋವಿಡ್ ಗೈಡ್ಲೈನ್ಸ್ ಫಾಲೋ ಮಾಡಿಕೊಂಡು ಶಾಲೆಗಳು ನಡೆಸಬೇಕಂತ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನಿಂದ ಸರ್ಕಾರಿ ಶಾಲೆಗಳು ಮತ್ತೆ ಆರಂಭ ಆಗಿದೆ. ಶುಭವಾಗಲಿ ಅಂತ ನಮ್ಮ ಮುಳಬಾಗಿಲು ನ್ಯೂಸ್ ಸುದ್ದಿವಾಹಿನಿಯ ಮುಖಾಂತರ ನಾವು ಕೂಡ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಒಂದು ಶುಭಾಶಯಗಳನ್ನು ಕೋರುತ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀವಿ.